ಅಯ ಆದಿಕವೇ ಮುಖ್ಯಂತಿ ಎಂ ಸೂರಯ ತೇಜೋವಾಯಿ ಮದಾನ್ಯಥಾಜಿನಿಮಯೋ ಯತ್ರ ತ್ರಿಸರ್ಗೋಮುಷ ಧಾಮ್ನಾಸ್ತೇನ ಸದಾ ನಿರಷ್ಟಕುಟುಕಂ ಸತ್ಯಂ ಪರಂ ಧೀಮಹಿ. ಇಷ್ಟರವರೆಗೆ ಎಲ್ಲರೂ ಕೂಡ ಶ್ರೀಮುಗ್ಗಿಯಲ್ಲಿರತಕ್ಕಂಥ ಜಾತುರ್ಮಾಸ್ಯವನ್ನು ಒಳ್ಳೆಯ ವ್ಯವಸ್ಥಿತವಾಗಿ ರೀತಿಯಿಂದ ನಡೆಸಿದ್ದಾರೆ ಅಂತ ಎಲ್ಲರೂ ಹೇಳಿಬಿಟ್ಟಿದ್ದಾರೆ. ಅದೆಲ್ಲ ಹೇಳಿದ್ದಕ್ಕೂ ನಮ್ಮ ಸ್ವೀಕಾರದ ಅಷ್ಟು ಪ್ರತ್ಯೇಕ ನಮ್ಮ ಅನ್ನ ಸ್ವಾಮಿ ಹೇಳಿದ್ದಾರೆ ಎಲ್ಲದಕ್ಕೂ ನಮ್ಮ ಸರಿ ಅದಕ್ಕೆ ಕೊಟ್ಬಿಟ್ಟಿದ್ದೇವೆ. ಅದನ್ನೆಲ್ಲೂ ಬಹಳ ಚೆಂದಾಗಿ ಮಾಡಿದ್ದೇವೆ. ನಾವು ಮೊದಲು ಈ ಶಾಸ್ತ್ರದಲ್ಲಿ ತಿಳ್ಕೊಂಡಿರಲಿಲ್ಲ. ಇದನ್ನು ನೋಡಿ ಬಹಳ ತುಂಬಾ ಸಂತೋಷವಾಗಿದೆ. ಸಂತೋಷವಾಗಿ ನಿಮ್ಮ ಸೇವೆಯಿಂದ ಪ್ರೀತನಾಗಿ ರಾಮಚಂದ್ರದೇವರು ನಿಮ್ಮ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ವಿಶೇಷವಾಗಿ ಈ ಧರ್ಮ ಕಾಲದಲ್ಲಿ ಜ್ಞಾನ ಕಾಲದಲ್ಲಿ ವಿಶೇಷವಾದ ರತಿಯನ್ನ ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಏನು ಬಿಟ್ಟು ಒಂದು ಶಾಸ್ತ್ರದ ವಿಷಯವೂ ಬರೀ ಸ್ತೋತ್ರದಲ್ಲಿ ಪರಿಸಾನ ಮಾಡಿ ಯಾಕೆ ಶ್ರೀನಿವಾಸ ಮೊದಲು ವಾಯುದೇವನ ಸ್ತೋತ್ರ ಮಾಡಿ ಆಮೇಲೆ ಹೇಳಿದ ಆಚಾರ್ಯ ಅದೇ ಸ್ವಸ್ವರೂಪದಿಂದ ಗ್ರಂಥ ಭೂಸಬಾರದು ಅಂತ ಕೊನೆಯ ಪರಮಾತ್ಮನನ್ನ ನಮಸ್ಕಾರ ಪುನಃ ಎರಡಾವರ್ತಿ ಮಂಗಾಚಾರ ಮಾಡಿದ ನಿಶ್ಚಯ ಇದೆ. ಕಲ್ಯಾಣಾಗ ಸದ್ಗುಣ ಬೋಧಿಸಂತ ಅನ್ನೋಂತೆ ಅದರಂತೆ ಅದಕ್ಕೆ ಕೊನೆಯಾಗಿ ಸ್ವಲ್ಪ ಶಾಸ್ತ್ರೀಯ ವಿಷಯವನ್ನು ಕೂಡ ಹೇಳೋಣ. ಏನು ಅಂತ ಇದು ಭಾದ್ರಪದ ಮಾಸ ಸಪ್ತಾಹ ಅತ್ಯಂತ ಅವಶ್ಯಕವಾದದ್ದು ಅಂತ ಎಲ್ಲ ಹೇಳಿ ಸಪ್ತಾಹ ಎಲ್ಲ ಹೇಳಾಯ್ತು. 8 ದಿವಸ 15 ದಿವಸ 20 ದಿನ ಹೇಳಿದ್ರು. ಆದ್ರೆ ನಾನು ಕೂಡ ಒಂದೇ ದಿವಸ ಸಪ್ತಾಹವನ್ನು ಮಾಡೋಣ ಅಂತ ಈ ಭಾಗವತ ಶ್ಲೋಕ ಮೊದಲನೇ ಶ್ಲೋಕ ತೆಗೆದುಕೊಂಡು ಈ ಶ್ಲೋಕ ಸಮಸ್ತ 12 ಸ್ಕಂದದ ಅಭಿಪ್ರಾಯವನ್ನು ಹೇಳ್ತಾ ಇದೆ ಅನ್ನೋ ಅಂಶವನ್ನ ಹೇಳಿ ಸಂವಾದ ಮಾಡ್ತಾ ಇದ್ದೆ. ಏನು ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರದ ಚಾರ್ಥೇಶ್ವರಿಜ್ಞಸ್ವರ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಎಂ ಸೂರಯ ತೇಜೋವಾರಿ ಮೃಗಾನ್ಯತಾ ವಿನಿಮಯೋ ಯತ್ರ ತ್ರಿಸರ್ಗೋಮಷ ಧಾಮ್ನಾಸ್ತೇನ ಸದಾ ನಿರಸ್ತ ಕುಲಕಂ ಸತ್ಯಂ ಪರಂ ಚೀನೇ ಅಂತ ಈ 12 ಪದಗಳಿಂದ 12 ಸ್ಕಂದದ ಅರ್ಥ ಸೂಚನೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು. ಮೊದಲನೇ ಸ್ಕಂದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಮೊದಲಿನಂತೆ ಜನ್ಮಾದ್ಯಶ್ಯಯತಃ ಅಂತಂಬುವ ಪದದಿಂದ ಪ್ರಥಮ ಸ್ಕಂದದ ತಾತ್ಪರ್ಯವನ್ನು ಸೂಚನೆ ಮಾಡಿಕೊಂಡಿದ್ದಾರೆ. ಅದು ಹೇಗೆ ಅಂತ ಕೇಳಿದ್ರೆ ಜನ್ಮ ಆದ್ಯಶ್ಯಯತಃ ಅಂತ ಪದಕ್ಕಿದೆ. ಜನ್ಮ ಆದ್ಯಶ್ಯಯತಃ ಆದ್ಯಶ್ಯ ಅಂದ್ರೆ ಸನತ್ಕುಮಾರಾದಿ ರೂಪಗಳಿಗೆ ಮೂಲಭೂತವಾಗಿರತಕ್ಕ ಪುರುಷರಾಮಕನಾದ ಪರಮಾತ್ಮನ ಜನ್ಮನು ಯಥ ಭಗವತ ಸಜಾತ ಅಂತ ಜಗದೇ ಪೌರುಷಂ ರೂಪಂ ಮಾದೋ ಮಹಾರಾಮೋ ಜಗದೇ ಪೌರುಷಂ ರೂಪಂ ಭಗವಾನ್ ಮಹದಾದಿ ಸಂಭೂತಂ ಸೋಳಿ ಸಕಲಂ ಅದೇ ಪಾದೋ ಲೋಕಶಿರಕ್ಷಯ ಅಂತ ಈ ಎಲ್ಲಾ ಸನತ್ಕುಮಾರಾದಿ ರೂಪಗಳಿಗೆ ಮೂಲಭೂತವಾಗಿರ್ತಕ್ಕ ಪುರುಷ ರೂಪ ಮೂಲ ಪರಮಾತ್ಮೆಯಿಂದ ಬಂತು ಅಂತ ಅಂಶ ಹೇಳಿಕೊಟ್ಟಿದ್ದಾರೆ. ಇದು ಒಂದು ಇದಲ್ಲದಂತೆ ಜನ್ಮಾದ್ಯಶ್ಯತಃ ಅಂತಮ್ಮೋದರಿಂದ ಆತ್ ಯಶ್ಯ ಜನ್ಮ ಆನ್ ಅಕಾರ ಶಬ್ದವಾಚ್ಯನಾಗಿರತಕ್ಕ ವೇದವಿಲಾಸ ದೇವರಿಂದ ಯಶ್ಯ ಯಾವ ಶುಕಾಚಾರ್ಯರ ಜನ್ಮ ಆಯಿತೋ ಅಂತವರು ಸಮನ್ವಯ ಸಮನ್ವಯ ತಂದೆ ಅರ್ಥ ಹೋದರು ಅಂತ ಎಲ್ಲಿಗೆ ಪರೀಕ್ಷಿತ ಭೇದ ತತ್ರ ಭಗವತ್ ಭಗವಾನ್ ವ್ಯಾಸಸೂನು ಅಂತ ಪ್ರಥಮ ಸ್ಕಂದದಲ್ಲಿ ವ್ಯಾಸಸೂನರಾಗಿರ್ತಕ್ಕಂತಹ ಶುಕಾಚಾರ್ಯರು ಅಲ್ಲಿ ಪರೀಕ್ಷೆಗಳನ್ನು ಸಿಕ್ಕರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಪರಮಾತ್ಮನ ಒಂದು ಸನತ್ಕುಮಾರಾದಿ ಅವತಾರಗಳಿಗೆ ಮೂಲಭೂತವಾಗಿರ್ತಕ್ಕ ಭಗವಂತನ ಪುರುಷ ರೂಪ ಅಂಬುದು ಆಯಿತು ಅಂತ ಅನ್ನೋ ಹೇಳಿಕೊಂಡಿದ್ದಾರೆಂದ ಜನ್ಮಾದ್ಯಶ್ಯಯತಃ ಅನ್ನುವ ಪದದಿಂದ ಪ್ರಥಮ ಸ್ಕಂದದ ಒಂದು ತಾತ್ಪರ್ಯ ಸೂಚಿತವಾಗಿದೆ. ಯಥ ಅನ್ವಯಾತಂತ ಸಮನ್ವಯಾತಂತ ಎಂಬುದರಿಂದ ಇಲ್ಲಿ ಇದು ದ್ವಿತೀಯ ಸ್ಕಂದದ ತಾತ್ಪರ್ಯ. ಏನ್ ಹಾಗಂದ್ರೆ ಅಂತಂದ್ರೆ ಇಲ್ಲಿ ಪ್ರಕರಣ ಮತ್ತೆ ಒಂದು ಕರ್ತ ಬೇಕಲ್ಲ ಪರೀಕ್ಷತೆ ಅಂತ ಅರ್ಥ. ಪರೀಕ್ಷತೆ ಅದನ್ನೇ ಕರ್ತ. ಅವ ಏನು ಮಾಡಿಕೊಂಡ ಸಮನ್ವಯ ಸನ್ಯಾಯಿ ಸನ್ಯಾಸ ತಿಳ್ಕೊಂಡ ತನ್ನ ತನ್ನ ಸ್ಥೂಲ ರೂಪ ಅನುರೂಪ ಇವರ ಧಾರಣಾನುಸಾರವಾಗಿ ಭಗವಂತ ರೂಪಗಳನ್ನ ಸೇರಿಕೊಂಡ ಅಂತ ಕೇಳಿ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ವೈಯಾಸಿಕೇ ಇತಿ ವಚಃ ತತ್ವ ನಿಶ್ಚಯ ಮಹಾತ್ಮನಃ
ಅದು ಅವರು ಔತ್ತರೇ ಉಪಧಾರಿಯ ಮತೆ ಉಪಧಾರಿಯ ಮತ ಅಂತಷ್ಟೇ ಔತ್ತರೇಯ ಮತಿ ತಿಳ್ಕೊಂಡು ಆ ಪರೀಕ್ಷದ ರಾಜ ಅದರಿಂದ ತನ್ನ ನಿರ್ಧಾರಗುಣವಾಗಿ ಸೂರೂಪ ಅನುರೂಪಗಳನ್ನು ತಿಳಿದುಕೊಂಡ ಅಂತ ಅಂಶವನ್ನ ಈ ಪದದಿಂದ ಇದು ಅನ್ವಯಾತ ಎಂಬ ಪದದಿಂದ ನಾವು ತಿಳಿದುಕೊಳ್ತೇವೆ. ಇತರತಃ ಅಂತನ್ನೋ ಪದ, ಇತರತಃ ಅನ್ನೋ ಪದದಿಂದ ತೃತೀಯ ಸ್ಕಂದದ ಅರ್ಥ ಸೂಚನೆ ಮಾಡಿಕೊಟ್ಟಂತೆ ಆಗುತ್ತಾ ಇದೆ. ಅದು ಹೇಗೆ ಅಂತಂದರೆ ಇತರತಃ ಅನ್ನೋದಾಗತ್ತೆ ಇತೇರತಃ ಇದು ಯತಃ ಅಂತ ನಾನು ಹಿಂದಿನದಿಂದ ಅವಶ್ಯ ಮಾಡಿಕೊಳ್ಳಬೇಕು. ಯತಃ ಅಂದ್ರೆ ಯಾವನ ಸಾವಿಧಾರ್ಥಿಕ ಸ್ಥಿತಿ ಆದ್ದರಿಂದ ಯಾವನ ಸ್ಥಿತಿ ಅಂತ ಮಾಡಿ ಯಾವನ ಆಜ್ಞೆಯಿಂದ ಏನು ಮಾಡಿದ ಇತೇ ಗಮನೆ ರಥ ಆತಿಷ್ಠ ಉದ್ಧವ 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 ನಾಮಕ ಉದ್ಧವ ಹೋಗಿದ್ದಾರೆ ಇತೇ ರಥ ಯಾಕೆ ಇತೇ ಅಂದ್ರೆ ಗಮನ ಅಂತ ಇನ್ನು ಕಥವು ಗಮನೆ ರಥ ಯಾರು ಉದ್ಧವ ಯದಾಜ್ಞೆಯ ಕಥ ಒಂದರ್ಥ ಅಥವಾ ಇತರತಃ ಇದೇ ಯಥ ಸಂಬಂಧದಲ್ಲಿ ಯಜ್ಞಾನಾರ್ಥಂ ಇತೇ ಗಮನೆ ರಥ ವಿದುರ ಅಂತ ಇದು ಒಂದು ಮಾಡಿಕೊಂಡು ಇದನ್ನು ಹೇಳಿಕೊಂಡಿದ್ದಾರೆ. ಅದರಂತೆ ಇತರತಃ ಅಂತಂಬ ಕಾಲಕ್ಕೆ ಈ ಅಂದ್ರೆ ಈ ಶಬ್ದ ಎಂಬುದು ಈ ವಿಚಿತ್ರ ಸ್ಮರೇ ಪ್ರಮಾಣ ತಿಳಿದ್ರಿಂದ ಈ ವಿಚಿತ್ರವಾಗಿರ್ತಕ್ಕಂಥ ಜಗತ್ ಜಗತ್ಸೃಷ್ಟಿಯನ್ನು ತನೋತೀತಿ ಇತ ಈಂ ತನೋತೀತಿ ಇತ ಈ ಮನೆ ವಿಚಿತ್ರವಾಗಿರತಕ್ಕ ಜಗತ್ತಿನ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಯಾರು ಇತ ವಿಷ್ಣು ಕಸ್ಮಿನ್ ರಥ ಬ್ರಹ್ಮ ಯಥ ಬಹುವ ಅಂತ ಆ ಮೂರನೇ ಸ್ಕಂದದಲ್ಲಿ ಬ್ರಹ್ಮದೇವರು ಅವತಾರ ಮಾಡಿದರು ಅಂತ ಹೇಳ್ತಾ ಇದೆ. ಆದ್ದರಿಂದ ಇತರತಃ ಅಂತ ಇದು ಒಂದು ಅರ್ಥ. ಅಥವಾ ಇತರತಃ ಅಂತ ಎಂಬುದಕ್ಕೆ ಈ ಇತರ ಮುಂದೆ ಲೋಕ ವಿಲಕ್ಷಣವಾಗಿರತಕ್ಕಂಥ ಯಾವುದೋ ರೂಪ ವರಾಹ ರೂಪವನ್ನು ತನೋತೀತಿ ಇತರತಃ ಅಂತ ವರಾಹ ರೂಪವನ್ನು ಅಲ್ಲಿ ಸೃಷ್ಟಿ ಮಾಡಿದ ಅಂತ ಅದು ಒಂದು ಬರ್ತಾ ಇದೆ. ಮತ್ತು ಇತರತಃ ಇದೇ ಸಾಂಖ್ಯ ಜ್ಞಾನಿ ಇನ್ನು ಗತ ಜ್ಞಾನ ಜಗತ್ತರ್ಥಿಂದ ಸಾಂಖ್ಯ ಜ್ಞಾನೇ ರಥ ಕಪಿಲ ಬರುವ ಅಂತ ಹೇಳ್ಕೊಂಬಂದ ಈ ಕಥೆ ನಾಮಕ ಪರಮಾತ್ಮನ ಭಯಮ ಮತ್ತು ಬ್ರಹ್ಮದೇವಾದ ಭಾವ ಮತ್ತು ವರಾಹ ಇದೆಲ್ಲ ಈ ತೃತೀಯ ಸ್ಕಂದಾರ್ಥವನ್ನ ಇತರತಃ ಅಂತ ಹೇಳಿದ್ದಾರೆ. ಅರ್ಥೇಶು ಅಭಿಜ್ಞ ಅಂತ ಚತುರ್ಸ್ಕಂದದ ಅರ್ಥ. ಅರ್ಥೇಶು ಅರ್ಥನೀಯು ಕಾನೇಶ್ ಯಾರು ಪೃಥು ದಕ್ಷ ಮತ್ತೆ ಕಾಟೇತ ಇವರ ಕಾಮವನ್ನು ಚೆನ್ನಾಗಿ ಕೇಳ್ಕೊಂಡು ಅದರಂತೆ ರಚ ಮಾಡಿದ್ದಾನೆ ಅಂತನ್ನೋದ್ರಿಂದ ನಾಲ್ಕನೇ ಸ್ಕಂದದ ಅಭಿಪ್ರಾಯ ಹೇಳಿದ್ದು. ಸ್ವರಾಟ್ ಎಂಬ ಪದದಿಂದ ಪಂಚಮ ಸ್ಕಂದದ ಅಭಿಪ್ರಾಯ. ಹಾಗೆ ಸ್ವಾನ್ನ ಪ್ರೇವ್ರತಾದಿಯನ್ನ ರಂಜಯ ಚೀತಿ ಸ್ವರಾಟ್ ಅವರನ್ನು ರಂಜನೆ ಮಾಡಿಕೊಟ್ಟಿದ್ದಾನೆ ಎಂಬ ಪ್ರೇವ್ರತಾದಿ ಮಹಾತ್ಯಂ. ಅಥವಾ ಶ್ರೇಣ ವೃಷಭ ರೂಪೇಣ ರಾಜತೆ ಇತಿ ಸ್ವರಾಜ ಅಂದ್ರೆ ವೃಷಭ ರೂಪವನ್ನ ಪರಮಾತ್ಮ ಮಾಡಿಕೊಂಡಿದ್ದಾನೆ ಅಂತ ಅದು ಒಂದು ಅರ್ಥ. ಮತ್ತು ಶ್ರೇಣ ಶ್ರೇಣ ಶಿಷ್ಟವಾಗಿರ್ತಕ್ಕಂಥ ಭುವನೇಶು ಸಪ್ತ ಗಂಟೇಶು ನವ ದ್ವೀಪೇಶು ನವತೆ ಇತಿ ಸ್ವರಾಜ ಅಂತ ಇವೆಲ್ಲ ಪಂಚಮಸ್ಕಂದದಲ್ಲಿ ಆ ಎಲ್ಲ ಖಂಡವನ್ನು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಪಂಚಮಸ್ಕಂದ ತಾತ್ಪರ್ಯ ಇದನ್ನು ಹೇಳಿಕೊಟ್ಟಂತೆ ಬ್ರಹ್ಮ ಹೃದಯ ಆದಿ ಕವಯೇ ಅನ್ನುವ ಪದದಿಂದ ಷಷ್ಠಸ್ಕಂದದ ಅಭಿಪ್ರಾಯ ತಿಳಿಸಿಕೊಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಆದಿ ಕವಯೇ ಎಂಬುದಕ್ಕೆ ಆದೌ ವೇಷ್ಯಾಸಂಗಾ ಪೂರ್ವಂ ಕವಯೇ ಜ್ಞಾನಿನೇ ಅಜಾಮಿರಾಯ ಅಂತ ಮೊದಲು ಜ್ಞಾನಿ ಆಗಿದ್ದವ ಸಂಘ ವೇಷ್ಯಾಸಂಗದಿಂದ ಮುಂದೆ ದೂಸರಾದ ಅದು ಆದಿ ಕವಿ ಆದೌ ಕವಯೇ ಜ್ಞಾನಿನೇ ಅಜಾಮಿರಾಯ ಒಂದು. ಅಥವಾ ಆದಿ ಕವಯೇ ಆನ್ ಆನ್ ಆಕಾರಸ್ಸು ಘಟೇ ಭಾವಿ ಪರಿತಾಪಿ ಪಿತಾಮಹೇ ಅಂತಿದ್ದರಿಂದ ಆ ಮುದುಕ ಬ್ರಹ್ಮದೇವರು ಅಂತ ಅರ್ಥ. ಸಹ ಆದಿ ಕಾರಣ ಎಷ್ಟು ಸಹ ಆದಿ ಆ ಆದಿ ಆದಿ ಅಂದ್ರೆ ಬ್ರಹ್ಮಪುತ್ರ ಅಂತ ಪ್ರಜಾತು ಕಚ್ ಆದಿ ಕಹ ಅಂದ್ರೆ ದಕ್ಷ ಪ್ರಜಾಪತಿ ಸೇವ ಕವಿ ಈ ಅವನೇ ಜನ್ಮಾಂತರ ವಯಸ್ಸಿ ಪ್ರಾಪ್ತೀತಿ ಆದಿ ಕವಿ ಎಂದ್ರಾರು ಅಂದ್ರೆ ದಾಟಿ ದಕ್ಷ ಅವನಿಗೆ ಅಂತ ಒಂದರ್ಥ. ಮತ್ತೆ ಆದಿ ಕವಿಗೆ ಮರುದ್ಗಳಿಗೆಲ್ಲ ಕೂಡ ಆದಿ ಮುಖ್ಯನಾಗಿರ್ತಕ್ಕಂತಹ ಮುಖ್ಯಸ್ಥಾನದೇವರು ಇವರಿಗೆಲ್ಲರಿಗೂ ಕೂಡ ಬ್ರಹ್ಮದ ಉಪದೇಶ ಯಾಕಂದ್ರೆ ಅಹಮೇ ಮಾತ್ರಮೇ ವಾಟಿ ಇತ್ಯಾದ್ರೆ ಎಲ್ಲರಿಗೂ ಕೂಡ ಉಪದೇಶ ಮಾಡಿದ್ದಾನೆ ಅಂತನ್ನೋದ್ರಿಂದ ಏನೇ ಬ್ರಹ್ಮ ಹೃದಯ ಆದಿ ಕವಯ ಅನ್ನೋದ್ರಿಂದ ಷಷ್ಠಸ್ಕಂದದ ತಾತ್ಪರ್ಯ ಹೇಳಿದಂತೆ ಆಯ್ತು. ಮುಖ್ಯಂತಿ ಯಂ ಸೂರಯ ಅಂದ್ರೆ ಸಪ್ತಮಸ್ಕಂದ
ನರಸಿಂಹ ಅವತಾರದಲ್ಲಿ ಸರ್ವೇ ಜನ ಮುಖ್ಯಮಂತ್ರಿ ಎಂತ ಹಸ್ತಾಕ್ಷರ ಮಾಡಿ ತೋರಿಸಿಕೊಂಡಿದ್ದಾರೆ, ಎಲ್ಲ ತೋರಿಸಿಕೊಂಡಿದ್ದಾರೆ. ಅಥವಾ ಎಂಥ ಧರ್ಮ ಯಾವ ಭಗವಂತನ ಪ್ರತಿಪಾದಕವಾದ ಧರ್ಮ ವಿಷಯದಲ್ಲಿ ಮುಖ್ಯಮಂತ್ರಿ ಜನ ಮುಂದೆ ಧರ್ಮವನ್ನು ಎಲ್ಲ ಧರ್ಮ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಜನ ಸಮುದಾಯ. ತೇಜೋವಾಯು ಮೃದಾನ್ವತಾ ವಿನಿಮಯ ಅಂದ್ರು. ತೇಜೋವಾಯು ಮೃದಾನ್ ಅಷ್ಟಮ ಸ್ಕಂದ್ರ ಏನು ತೇಜ ಅಂತ ಪ್ರಕಾರ ಕೀರ್ತಿತೆ ಚೋರೆ ಮೋಹೆ ಯುದ್ಧೇ ಪ್ರಕೀರ್ತಿತ ಅಂತ ಪ್ರಕಾರ ಯುದ್ಧ ಅಂತ ಅರ್ಥ. ಆದ್ದರಿಂದ ತೇಜ ತೇಂದು ಯುದ್ಧೇ ಸಪ್ನ ಇಳುತ್ತ ತೇ ಜಾಯತೆ ಯಾವಾಗ ನಕ್ರ ಮತ್ತು ನಕ್ರಕ್ಕೂ ಮತ್ತು ಗಜೇಂದ್ರಗಳ ಯುದ್ಧ ಎಂಬಲಾದ ಕಾಲದಲ್ಲಿ ಜಾ ಹುಟ್ಟಿರತಕ್ಕಂಥವನು ಸಾಕ್ಷಾತ್ ನಾರಾಯಣ ಬಂದು ಬೆಳೆಸಿದ್ದಾನೆ. ತೇಜ ಅಂತ ಮುಂದೆ ಅವಾಗ ಅಳುಕು ದುಃಖ ಇದು ಆಗಿಲ್ಲ, ತೇಜ ಅಂತ ಅಂತ ಆಗಲ್ಲ ಅಂತ ಹೇಳಿದ್ದಾರೆ. ಅದು ಹರಿದುಕೊಂಡದ್ರಿಂದ ತೇಜ ಅಂತ ಒಂದರ್ಥ. ಅಥವಾ ಸ್ವಯಂಭೂಮನು ಮತ್ತು ಅವನು ಬಂದಿರತಕ್ಕಂತಹ ರಾಷ್ಟ್ರದ ಯುದ್ಧದಲ್ಲಿ ಯಜ್ಞಾಮಕ ಪರಮಾತ್ಮ ಅವತಾರ ಮಾಡಿದ ಅಂತ ಅರ್ಥ. ಮಾಡಿ ವಾರಿ ಮೃದಾಂ ವಾರಿ ಮಧ್ಯೆ ಕ್ಷೀರಸಾಗರ ಮಧ್ಯೆ ಮಂದರೋದ್ಧಾರ ಅರ್ಥವಾಗಿ ಮಾಡಿರತಕ್ಕಂಥ ಪೂರ್ಣ ರೂಪ ಜಾಯಮಾನ. ಅದರಂತೆ ಅಮಕ್ಷರದು ಪರಮಾತ್ಮ, ಅದರಂತೆ ಮೃದು ಸೇಯದಲ್ಲಿ ಅಂತಂದ್ರೆ ಭೂಗ ವಿಷಯದಲ್ಲಿ ಬಳಿಗೋಸ್ಕರವಾಗಿ ವಾಮನ ಬೇಳುತ್ತಾರೆ. ಇದೆಲ್ಲೂ ದೇಶಾಂ ವಿನಿಮಯ ಅಂದ್ರೆ ಒಂದೊಂದು ರಕ್ಷ ಆದರೆ ಆ ರಾಷ್ಟ್ರ ಸಂಹಾರ ರೂಪಕ್ರಿಯ ಮತ್ತು ಮಂದರೋದ್ಧನ ರೂಪಕ್ರಿಯ ಬಲಿರಕ್ಷದ ರೂಪಕ್ರಿಯ ಇವೆಲ್ಲ ಯಥಾರ್ಥ ಪೂರ್ವಕವಾಗಿ ಮಾಡಿದ್ದಾನೆ ಎಂಬುದರಿಂದ ಅಷ್ಟಮಸ್ಕನ ಸಾರ್ಥನೆ ಹೆಂಗಾಯ್ತು. ಇನ್ನು ನವಮಸ್ಕನದ ಎತ್ರ ತ್ರಿಷದ್ಭೂಮೃಷ ಯಾವ ಭಗವಂತನ ನಿತ್ಯ ಸದ್ದ ಬ್ರಹ್ಮದೇವ ಸೃಷ್ಟಿ ಸೋಮವಂಶ ಎಲ್ಲರೂ ಕೂಡ ಮೃಷ ನಿಷ್ಪ್ರಯೋಜನ ಅಂತ ನವಮಸ್ಕನ ಹೇಳಿದ್ರು. ಸದಾ ನಿರಸ್ತ ಕುಹಕಂ ಎಂಬುದರಿಂದ ನಿರಸ್ತಃ ಕುಹಕಃ ಕೂತನಾದಿಯ ಏನ ಸಹ ನಿರಸ್ತ ಕುಹಕಂ ಅಂತಂದ್ರೆ ಕೃಷ್ಣಾವತಾರ ಕಥಾ ಹೇಳಿದಂತಾಯ್ತು. ಸತ್ಯಂತ ಮುಂದೆ ಏಕಾದಶಿ ಸ್ಕಂದ ಸತ್ತ ಸತ್ತು ಎರಡು ಅದು ಸಮೀಚೀನವಾಗಿರ್ತಕ್ಕಂತಹ ಆನಂದಂ ಜಾಪಯತಿ ಪ್ರಾಪಯತಿ ಸತ್ಯಂ ಅಂದ್ರೆ ಏಕಾದಶ ಸ್ಕಂದದಲ್ಲಿ ಪರಮ ಪ್ರಮೇಯದ ಹೇಳಿದ್ದರಿಂದ ಆ ಪರಮ ಪ್ರಮೇಯ ಜ್ಞಾನದಿಂದ ಸ್ವರೂಪಾನಂದ ಮೋಕ್ಷ ಸಿಗುತ್ತಾ ಇದೆ ಅಂತ ಸತ್ಯಂ ತಂಬುವುದರಿಂದ ಏಕಾದಶ ಸ್ಕಂದ ತಾತ್ಪರ್ಯ. ಇನ್ನು ದ್ವಾದಶಂತ ಪರಂ ತಂಬುವುದರಿಂದ ದ್ವಾದಶ ಸ್ಕಂದ ತಾತ್ಪರ್ಯ ಹೇಳ್ತಾ ಇದ್ದಾರೆ. ಯಾಕೆ ಪರಂ ಪ್ರಿಯ ಪಾಲನ ಪೂರ್ಣಯೋಹೋ ಅಂತಿದ್ದರಿಂದ ಪರಮಾತ್ಮ ಏನೇ ಪಾಲನೆ ಮಾಡಿದ್ದಾನಪ್ಪ ಅಂತಂದ್ರೆ ಕಲ್ಯಂತ್ರದಲ್ಲಿ ಕಲಿ ನಿಗ್ರಹ ಮಾಡಿದ ಕಲ್ಯ ಕಲಿ ಅಂತ್ಯದಲ್ಲಿ ಕಲಿತಿರೂಪವನ್ನು ಧಾರಣ ಮಾಡಿಕೊಂಡು ಧರ್ಮವನ್ನು ಪರಿಪಾಲನೆ ಮಾಡಿದ. ಕಲಿಕಾಲದ ಸಮಯದಲ್ಲಿ ಆ ಕಲಿಕೆ ರೂಪದಿಂದ ಧರ್ಮಪಾಲನೆ ಮಾಡಿ ಧರ್ಮಪಾಲನ ತಗೊಂಡು ಅದರಂತೆ ಈ ಪರಿಕ್ಷೇತ್ರಾಜನಿಗೆ ಬಂದಿರತಕ್ಕಂತಹ ಅಮೃತ್ಯ ನಿಮಿತ್ತಕವಾದಂತಹ ಬಂದ ಪಾಪವನ್ನು ಕೊಂದು ಪರಿಹಾರ ಮಾಡಿಕೊಟ್ಟಿದ್ದಾನೆ ಎರಡನೇದಾಗಿ. ಮೂರನೇದು ಸರ್ಪಯಾಗದಿಂದ ತಕ್ಷಗಳಿಗೆ ಬಂದಿರತಕ್ಕ ಆಪತ್ತನ್ನ ಪರಿಹಾರ ಮಾಡಿಕೊಟ್ಟಿದ್ದಾನೆ. ಮತ್ತು ಅದರಂತೆ ಆ ಬ್ರಾಹ್ಮಣ ಶಾಪದಿಂದ ಇಂದ್ರನ ಪರಿಪಾಲ ಇಂದ್ರನು ಬಂದಿತ್ತು ಅದರಿಂದ ಇಂದ್ರನನ್ನ ಪರಿಪಾಲ ಮಾಡಿಕೊಟ್ಟಿದ್ದ. ಅದರಂತೆ ಮುಂದೆ ಮಾರ್ಕಾಂಡೇನೆ ಮಾಯಾ ಇಂದ್ರ ಮಾರ್ಕಾಂಡೇನೆ ಪಾರ್ವನಾಥ ಪರಂ ಅಂತ ಹೇಳ್ಕೊಂಡಿದ್ದರಿಂದ ದ್ವಾದಶ ಸ್ಕಂದ ತಾತ್ಪರ್ಯವನ್ನು ಹೇಳಿಕೊಟ್ಟಂತಾದ್ದರಿಂದ ಒಂದೇ ಒಂದು ಶ್ಲೋಕದಿಂದ ಭಾಗವತ ಸಪ್ತಾಹವನ್ನ ಇವತ್ತಿನಿಂದ ನನಗೆ ಮುಗಿಸಿಕೊಟ್ಟಿರ್ತೇವೆ. ಆದ್ದರಿಂದ ಇಂಥ ಶ್ರೇಷ್ಠವಾಗಿರತಕ್ಕಂತಹ ಭಾಗವತ ಪ್ರತಿಭಟಿಸಲು ಕೂಡ ನಂಬಲ್ಲ ಎಲ್ಲರೂ ಮಾಡ್ತಾನೆ ಇದ್ದಾರೆ. ಇದನ್ನು ವಿಶೇಷವಾಗಿ ಮಾಡಿ ಹಗಲ ಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಉಪನ್ಯಾಸವನ್ನು ಅನುಭವಿಸ್ತಾ ಇದ್ದೇವೆ. ಕೊನೆಗೆ ಮತ್ತೆಲ್ಲ ಆಹಾರ ಮನೆ ನಿಮಗೆ ಎಲ್ಲ ಪ್ರಕಾರವಾಗಿ ಒಳ್ಳೆ ಉತ್ತಮ ಕೆಲಸವನ್ನು ನೀವು ಮಾಡಿದ್ದೀರಿ, ಅದಕ್ಕೋಸ್ಕರ ದೇವರ ಸೇರಿದ್ರೆ ನಿಮಗೆಲ್ಲರೂ ಒಳ್ಳೆಯದು ಮಾಡಲಿ ಎಂದು ಹೇಳಿಕೊಂಡು ಆಶೀರ್ವಾದವನ್ನ ಮಾಡ್ತಾ ಇದ್ದೇವೆ. ಮತ್ತು ಎಲ್ಲರೂ ಮಾಡಿದ ಬರೇ ಸ್ತೋತ್ರ ಅಂತ ವಸ್ತು ಸ್ತುತಿ ಅಂದ್ರೆ ಗುಣನಿತ್ಯ ಗುಣಾಧಿಧಾನ ಸ್ತುತಿ ಅಂತ ಸ್ತುತಿಯನ್ನು ಇಲ್ಲಿದ್ದು ಹೇಳಿದ್ರೆ ಇದ್ದದ್ದನ್ನೇ ಹೇಳೋದು ಸ್ತುತಿ ಅಂತ ಹಾಗೆ ಇದ್ದದ್ದನ್ನೇ ಹೇಳ್ತಾರೆ. ಎಲ್ಲಿರೋದ್ರೆ ಯಾರು ಉತ್ಕೃಷ್ಟ ಮಾಡಿ ಹೇಳಿಲ್ಲ, ಎಲ್ಲರೂ ಸರಿಯಾಗಿ ಮಾಡ್ತಾ ಇದ್ದೀರಿ, ಅದು ಬಹಳ ತುಂಬಾ ಸಂತೋಷವಾಗಿದೆ ಅಂತ ಹೇಳಿ ಪುನಃ ಮತ್ತೊಂದು ಆವೃತ್ತಿಯ ಸಂತೋಷ ಅಭಿವ್ಯಕ್ತಿ ಮಾಡಿ ಮಾಡಿದಂತೆ. ಇದರಲ್ಲಿ ನಮ್ಮ ನರಸಿಂಹಮೂರ್ತಿ ಹೇಳಿದಂತೆ ಮತ್ತೆ ಇನ್ನೊಂದು ಆವೃತ್ತಿ ಆಚರಣೆ ಮಾಡ್ತೇವೆ.